ಎಲ್ಲರಿಗೂ ನಮಸ್ಕಾರ, ನಾನು ಗಣೇಶ್ ಪಾಟೀಲ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ನಾಯ್ಸ್ ಪೊಲ್ಯೂಷನ್ ಅಂದರೆ ಶಬ್ದ ಮಾಲಿನ್ಯ ಕುರಿತು ಡಿಸ್ಕಸ್ ಮಾಡೋಣ. ನಮ್ಮ ಎನ್ವಿರಾನ್ಮೆಂಟ್ನಲ್ಲಿ ಅನೇಕ ತರಹದ ಪೊಲ್ಯೂಷನ್ಸ್ಗಳಿವೆ. ವಾಟರ್ ಪೊಲ್ಯೂಷನ್ ಆಗಿರ್ಬೋದು, ಏರ್ ಪೊಲ್ಯೂಷನ್ ಆಗಿರ್ಬೋದು, ಸಾಯಿಲ್ ಪೊಲ್ಯೂಷನ್ ಆಗಿರ್ಬೋದು, ಅದೇ ರೀತಿ ನಾಯ್ಸ್ ಪೊಲ್ಯೂಷನ್ ಕೂಡ ಇದೆ. ಆದರೆ ಎಲ್ಲ ಪೊಲ್ಯೂಷನ್ಗಿಂತ ನಾವು ನಾಯ್ಸ್ ಪೊಲ್ಯೂಷನನ್ನು ತುಂಬ ನೆಗ್ಲೆಕ್ಟ್ ಮಾಡ್ತೇವೆ, ಅದರ ಕಡೆ ಗಮನನೇ ಕೊಟ್ಟೇ ಇಲ್ಲ. ಯಾವ ರೀತಿಯಾಗಿ ಬೇರೆ ಪೊಲ್ಯೂಷನ್ಸ್ಗಳು ಮನುಷ್ಯನ ಆರೋಗ್ಯದ ಮೇಲೆ ಮತ್ತು ವಾತಾವರಣದ ಮೇಲೆ ಅಪಾಯವನ್ನು ತರುತ್ತವೆ, ಅದೇ ರೀತಿ ನಾಯ್ಸ್ ಪೊಲ್ಯೂಷನ್ ಕೂಡ ಅಪಾಯವನ್ನು ತರುತ್ತದೆ. ಯಾವುದೇ ಅನ್ವಾಂಟೆಡ್ ಅಥವಾ ಹಾರ್ನ್ಫುಲ್ ಸೌಂಡನ್ನ ಮತ್ತು ಆ ಸೌಂಡ್ ಮನುಷ್ಯನ ಮತ್ತು ಪ್ರಾಣಿಗಳ ಜೀವನದ ಮೇಲೆ ಎಫೆಕ್ಟ್ ಅನ್ನ ಮಾಡುತ್ತೋ ಅಂತಹ ಒಂದು ನಾಯ್ಸ್ ಅನ್ನ ಶಬ್ದವನ್ನ ನಾಯ್ಸ್ ಪೊಲ್ಯೂಷನ್ ಅಥವಾ ಶಬ್ದ ಮಾಲಿನ್ಯ ಅಂತೇಳಿ ಕರೆಯುತ್ತೇವೆ. ಇವತ್ತಿನ ಈ ಜನರೇಷನ್ ನಲ್ಲಿ ಅರ್ಬನ್ ಪ್ಲೇಸಸ್ ಗಳಲ್ಲಿ, ವರ್ಕ್ ಪ್ಲೇಸಸ್ ಗಳಲ್ಲಿ ಮತ್ತು ಈವನ್ ಫಾರೆಸ್ಟ್ ಮತ್ತು ಸಾಗರ ಸಮುದ್ರಗಳಂತಹ ನ್ಯಾಚುರಲ್ ಹ್ಯಾಬಿಟೇಟ್ಸ್ ಗಳಲ್ಲಿ ಕೂಡ ಈ ನಾಯ್ಸ್ ಪೊಲ್ಯೂಷನ್ ವ್ಯಾಪಿಸಿಕೊಂಡಿದೆ. ಅದಕ್ಕಾಗಿ ನಾಯ್ಸ್ ಪೊಲ್ಯೂಷನ್ ಅಂದ್ರೆ ಏನು, ಅದರಿಂದ ಆಗುವಂತಹ ಡೆಟ್ರಿಮೆಂಟಲ್ ಎಫೆಕ್ಟ್ಸ್ ಗಳು ಯಾವುವು ಮತ್ತು ಅದಕ್ಕೆ ನಾವು ಸೊಲ್ಯೂಷನ್ಸ್ ಗಳನ್ನು ಯಾವ ರೀತಿಯಾಗಿ ಕಂಡುಕೊಳ್ಳಬೇಕು ಅನ್ನೋದನ್ನ ಡಿಸ್ಕಸ್ ಮಾಡಲೇಬೇಕಾಗಿದೆ. ಮೊದಲಿಗೆ ಈ ನಾಯ್ಸ್ ಪೊಲ್ಯೂಷನ್ಸ್ಗೆ ಕಾರಣಗಳು, ಕಾಜಸ್ಗಳು ಯಾವುವು ಮತ್ತು ಸೋರ್ಸಸ್ಗಳು ಯಾವುವು ಅನ್ನೋದನ್ನು ನೋಡೋಣ. ಈ ನಾಯ್ಸ್ ಪೊಲ್ಯೂಷನ್ಗೆ ಅನೇಕ ಕಾರಣಗಳಿವೆ, ಅನೇಕ ಸೋರ್ಸಸ್ಗಳಿವೆ. ಇದರಲ್ಲಿ ಇಂಡಸ್ಟ್ರಿಯಲ್ ಆಕ್ಟಿವಿಟೀಸ್ಗಳು, ಟ್ರಾನ್ಸ್ಪೋರ್ಟೇಷನ್ಸ್ ಆಯಿತು, ಕನ್ಸ್ಟ್ರಕ್ಷನ್ ಆಯಿತು, ಕೆಲವು ರೀಕ್ರಿಯೇಷನಲ್ ಆಕ್ಟಿವಿಟೀಸ್ಗಳು ಕೂಡ ಶಬ್ದ ಮಾಲಿನ್ಯವನ್ನು ಮಾಡ್ತವೆ. ಈ ಟ್ರಾಫಿಕ್ನಿಂದ ಬರುವಂತಹ ಶಬ್ದ, ಮಷಿನರಿಗಳಿಂದ ಬರುವಂತಹ ಶಬ್ದ ಮತ್ತು ನಗರಗಳಲ್ಲಿ ನಗರೀಕರಣದಿಂದ ಬರುತ್ತಿರುವಂತಹ ಶಬ್ದ, ಕನ್ಸ್ಟ್ರಕ್ಷನ್ ಪ್ಲೇಸಸ್ಗಳ ಡ್ರಿಲ್ಲಿಂಗ್ನಿಂದ ಬರುವಂತಹ ಒಂದು ಶಬ್ದ, ಇವೆಲ್ಲವೂ ಕೂಡ ಇದಕ್ಕೆ ಅಡಿಷನಲ್ ಆಗಿ ಸಭೆ ಸಮಾರಂಭಗಳು, ಕನ್ಸರ್ಟ್ಸ್ಗಳು, ಸ್ಪೋರ್ಟಿಂಗ್ ಇವೆಂಟ್ಸ್ಗಳಾಗ್ಲಿ, ಫೈರ್ ವರ್ಕ್ಸ್, ಕ್ರ್ಯಾಕರ್ಸ್ಗಳನ್ನ ಬರ್ಸ್ಟ್ ಮಾಡೋದು, ಇವೆಲ್ಲವುಗಳಿಂದ ಒಟ್ಟಾರೆಯಾಗಿ ನಾಯ್ಸ್ ಪೊಲ್ಯೂಷನ್ ಜಾಸ್ತಿ ಆಗ್ತಿದೆ. ಇವೆಲ್ಲ ಚಟುವಟಿಕೆಗಳು ನಾಯ್ಸ್ ಪೊಲ್ಯೂಷನ್ನ ಆಗೋದಕ್ಕೆ ಕಾರಣಗಳು. ನೆಕ್ಸ್ಟ್, ಈ ನಾಯ್ಸ್ ಪೊಲ್ಯೂಷನ್ ಮಾನವನ ಆರೋಗ್ಯದ ಮೇಲೆ ಹೇಗೆ ಎಫೆಕ್ಟ್ ಮಾಡುತ್ತಂದ್ರೆ, ಇದು ಬೇರೆ ಬೇರೆ ರೀತಿಯಲ್ಲಿ ಎಫೆಕ್ಟ್ ಮಾಡುತ್ತೆ. ಕಂಟಿನ್ಯೂಸ್ ಆಗಿ ತುಂಬಾ ದಿವಸಗಳಿಂದ ಈ ಹೈ ಲೆವೆಲ್ ನಾಯ್ಸ್ಗೆ ನಾವು ಎಕ್ಸ್ಪೋಸ್ ಆಗಿದ್ರೆ ಸೊ ಹಿಯರಿಂಗ್ ಇಂಪೇರ್ಮೆಂಟ್ ಅಂದ್ರೆ ಕಿವುಡುತನ ಬರ್ಬೋದು, ಸ್ಟ್ರೆಸ್ ಆಗ್ಬೋದು, ನಿದ್ದೆ ಸರಿಯಾಗಿ ಆಗದೇ ಇರ್ಬೋದು ಮತ್ತು ಹೃದಯಕ್ಕೆ ಸಂಬಂಧಪಟ್ಟಂತಹ ಕಾರ್ಡಿಯೋ ವ್ಯಾಸ್ಕ್ಯುಲರ್ ಡಿಸೀಸಸ್ಗಳು ಬರ್ಬೋದು. ಇದರ ಜೊತೆ ಕಾಗ್ನಿಟಿವ್ ಫಂಕ್ಷನ್ಸ್ ಇಂಪೇರ್ ಆಗ್ಬೋದು, ಅಂದ್ರೆ ತಿಳುವಳಿಕೆ, ಸುತ್ತಮುತ್ತ ಏನ್ ನಡೀತಿದೆ ಅನ್ನೋದು ತಿಳಿಯದ ಒಂದು ಮೆಂಟಲ್ ಡಿಸಾರ್ಡರ್ ಆಗ್ಬೋದು ಮತ್ತು ಕಮ್ಯುನಿಕೇಶನ್ ಸಾಧ್ಯ ಆಗೋದಿಲ್ಲ, ಇವೆಲ್ಲ ಒಂದು ಎಫೆಕ್ಟ್ ಆಗ್ಬೋದು. ಮುಖ್ಯವಾಗಿ ಚಿಲ್ಡ್ರನ್ಸ್ ಮಕ್ಕಳುಗಳು, ಎಲ್ಡರ್ಲಿ ಅಂದ್ರೆ ವಯಸ್ಸಾದವರು ಮತ್ತು ಆಲ್ರೆಡಿ ಈಗಾಗಲೇ ಅನಾರೋಗ್ಯದಿಂದ ಬಳಲ್ತಿರುವಂತಹ ವ್ಯಕ್ತಿಗಳು ಈ ನಾಯ್ಸ್ ಪೊಲ್ಯೂಷನ್ ಇಂದ ತುಂಬಾ ಎಫೆಕ್ಟ್ ಆಗುವಂತಹ ಒಂದು ಸಮುದಾಯ. ಈ ರೀತಿಯಾಗಿ ಈ ನಾಯ್ಸ್ ಪೊಲ್ಯೂಷನ್ ಹ್ಯೂಮನ್ ಹೆಲ್ತ್ ಮಾನವನ ಆರೋಗ್ಯದ ಮೇಲೆ ಎಫೆಕ್ಟ್ ಮಾಡ್ತಾ ಇದೆ. ನೆಕ್ಸ್ಟ್, ಯಾವ ರೀತಿಯಾಗಿ ಎನ್ವಿರಾನ್ಮೆಂಟ್ ನ ಮೇಲೆ ಇಂಪ್ಯಾಕ್ಟ್ ಮಾಡ್ತಾ ಇದೆ ಅನ್ನೋದನ್ನ ನೋಡೋಣ. ಈ ನಾಯ್ಸ್ ಪೊಲ್ಯೂಷನ್ ಬೇರೆ ಪೊಲ್ಯೂಷನ್ ಗಳ ತರನೆ ಎಕೋ ಸಿಸ್ಟಮ್ ಅನ್ನ ಡಿಸ್ಟರ್ಬ್ಡ್ ಮಾಡ್ತಾ ಇದೆ ಮತ್ತು ವೈಲ್ಡ್ ಲೈಫ್ ಹ್ಯಾಬಿಟೇಟ್ಸ್ ಗಳನ್ನ ನಾಶ ಮಾಡ್ತಾ ಇದೆ. ಅನಿಮಲ್ಸ್ ಗಳು ಅಂದ್ರೆ ಪ್ರಾಣಿಗಳು ಈ ಸೌಂಡ್ ನ ಮೇಲೆಯೇ ಕಮ್ಯುನಿಕೇಶನ್ ಮಾಡ್ತವೆ, ನ್ಯಾವಿಗೇಷನ್ ಮಾಡ್ತವೆ ಮತ್ತು ತಮ್ಮ ಪ್ರೇಗಳನ್ನ, ಅವು ತಿನ್ನುವಂತಹ ಪ್ರಾಣಿಗಳ ಲೊಕೇಶನ್ ಅನ್ನ ಕಂಡು ಹಿಡಿತವೆ. ಇದರಿಂದ ಏನಾದರೂ ಹೊರಗಡೆಯಿಂದ ಎಕ್ಸೆಸ್ ಒಂದು ನಾಯ್ಸ್ ಬರ್ತಿರೋದ್ರಿಂದ ಅವುಗಳ ಒಂದು ಫಂಕ್ಷನ್ ನ ಮೇಲೆ ಎಫೆಕ್ಟ್ ಆಗ್ತಾ ಇದೆ. ಇದೇ ತರಹ ಸಮುದ್ರಗಳಲ್ಲಿ, ಸಾಗರಗಳಲ್ಲಿ ಇರುವಂತಹ ವೀಲ್ಸ್ ಗಳಾಗ್ಲಿ, ಡಾಲ್ಫಿನ್ಸ್ ಗಳಾಗ್ಲಿ, ಅವುಗಳ ಒಂದು ಫಂಕ್ಷನ್ ನ ಮೇಲೂ ಕೂಡ ಈ ನಾಯ್ಸ್ ಪೊಲ್ಯೂಷನ್ ನಿಂದ, ಅಂದ್ರೆ ಸಾಗರದ ಆಳದಲ್ಲಿ ನಡೆಯುವಂತಹ ನಾಯ್ಸ್ ಪೊಲ್ಯೂಷನ್ ನಿಂದ ತುಂಬಾ ಎಫೆಕ್ಟ್ ಆಗ್ತಾ ಇದೆ. ಈ ನಾಯ್ಸ್ ಪೊಲ್ಯೂಷನ್ ನಿಂದ ಪ್ರಾಣಿಗಳ ಕಮ್ಯುನಿಕೇಶನ್ಸ್ ನಲ್ಲಿ, ಅವುಗಳ ಬ್ರೀಡಿಂಗ್ ಪ್ಯಾಟರ್ನ್ಸ್ ನಲ್ಲಿ ಚೇಂಜಸ್ ಆಗ್ತಾ ಇದೆ, ಅವುಗಳ ಬಿಹೇವಿಯರ್ ಚೇಂಜಸ್ ಆಗ್ತಾ ಇದೆ. ಇದರಿಂದಾಗಿ ಎಕೋಲಾಜಿಕಲ್ ಇಂಬ್ಯಾಲೆನ್ಸ್ ಕೂಡ ಆಗ್ತಾ ಇದೆ. ನೆಕ್ಸ್ಟ್, ಈ ನಾಯ್ಸ್ ಪೊಲ್ಯೂಷನ್ ಅನ್ನ ಹೇಗೆ ಮಿಟಿಗೇಷನ್ ಮಾಡಬೇಕು, ಅದಕ್ಕೆ ಯಾವ ಸ್ಟ್ರಾಟಜೀಸ್ ಗಳನ್ನ ಮಾಡ್ಕೊಳ್ಬೇಕು ಅಂದಾಗ, ನಾವು ಮಲ್ಟಿ ಲೆವೆಲ್ ನಲ್ಲಿ ಮಲ್ಟಿ ಫೇಸೆಟೆಡ್ ಅಪ್ರೋಚ್ ಅನ್ನ ಮಾಡಬೇಕಾಗತ್ತೆ. ಈ ನಾಯ್ಸ್ ಪೊಲ್ಯೂಷನ್ ಗೆ ಸಂಬಂಧಪಟ್ಟಂತಹ ಲೆಜಿಸ್ಲೇಟಿವ್ ಮೀಜರ್ಸ್ ಗಳನ್ನ ತೆಗೆದುಕೊಳ್ಬೇಕಾಗತ್ತೆ, ಅರ್ಬನ್ ಪ್ಲಾನಿಂಗ್ ಅನ್ನ ಮಾಡಬೇಕಾಗತ್ತೆ, ಟೆಕ್ನಾಲಜಿಕಲ್ ಇನ್ನೋವೇಷನ್ಸ್ ಗಳನ್ನ ತರಬೇಕಾಗತ್ತೆ ಮತ್ತು ಪಬ್ಲಿಕ್ ಅವೇರ್ನೆಸ್ ಕ್ಯಾಂಪ್ಸ್ ಗಳನ್ನ ಕೂಡ ಮಾಡಬೇಕಾಗತ್ತೆ.
ನಾಯ್ಸ್ ರೆಗ್ಯುಲೇಷನ್ಸ್ಗಳನ್ನು, ನಾಯ್ಸ್ಗೆ ಸಂಬಂಧಪಟ್ಟ ಸ್ಟ್ಯಾಂಡರ್ಡ್ಸ್ಗಳನ್ನು ಇಂಪ್ಲಿಮೆಂಟ್ ಮಾಡೋ ಮುಖಾಂತರ ನಾವು ಇಂಡಸ್ಟ್ರಿಯಲ್ ಆ್ಯಕ್ಟಿವಿಟೀಸ್ಗಳಿಂದ, ಟ್ರಾನ್ಸ್ಪೋರ್ಟೇಷನ್ನಿಂದ, ಕನ್ಸ್ಟ್ರಕ್ಷನ್ನಿಂದ ಬರುವಂತಹ ಸೌಂಡ್ಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆ ಮಾಡಬಹುದು. ಮತ್ತು ಅರ್ಬನ್ ಪ್ಲಾನಿಂಗ್ನಲ್ಲಿ ಹೆಚ್ಚು ನಾಯ್ಸ್ ರಿಡಕ್ಷನ್ ಮಾಡುವಂತಹ ಪ್ರದೇಶಗಳನ್ನು ಆಯ್ಕೆ ಮಾಡಿಕೊಳ್ಳೋದು, ಉದಾಹರಣೆಗೆ ಗ್ರೀನ್ ಸ್ಪೇಸಸ್ಗಳಾಗಿರ್ಬೋದು, ಮತ್ತು ಸೌಂಡ್ ಬ್ಯಾರಿಯರ್ಸ್ಗಳನ್ನು ಬಳಸಬೇಕು. ಈ ಅರ್ಬನ್ ಎನ್ವೈರನ್ಮೆಂಟ್ಸ್ನ ದೂರದ ಪ್ರದೇಶಗಳಲ್ಲಿ, ಕ್ವೈಟ್ ಜೋನ್ಸ್ಗಳಲ್ಲಿ ಹೋಗಿ ಅಲ್ಲಿ ಲಿವಿಂಗ್ ಮಾಡಬೇಕು. ಮತ್ತು ನಾಯ್ಸ್ ರಿಡ್ಯೂಸಿಂಗ್ ಟೆಕ್ನಾಲಜಿಗಳ ಒಂದು ಅಡ್ವಾನ್ಸ್ಮೆಂಟ್ ಕಡೆ ಗಮನ ಕೊಡಬೇಕು. ನನಗೆ ಆ ಟೆಕ್ನಾಲಜಿಗಳನ್ನು ಟ್ರಾನ್ಸ್ಪೋರ್ಟೇಷನ್ ವೆಹಿಕಲ್ಸ್ಗಳಲ್ಲಿ ಬಳಸಬೇಕು. ಈ ರೀತಿಯಾಗಿ ನಾಯ್ಸ್ ಪೊಲ್ಯೂಷನ್ನ ಮಿಟಿಗೇಟ್ ಮಾಡಬೇಕು. ಅದೇ ರೀತಿ ಇಂಡಿವಿಜುವಲ್ ಲೆವೆಲ್ನಲ್ಲಿ ನಾಯ್ಸ್ ಪೊಲ್ಯೂಷನ್ ವಿರುದ್ಧ ಹೋರಾಟ ಮಾಡಬೇಕು ಅಂದಾಗ ಕೆಲವೊಂದು ಸಿಂಪಲ್ ಮೀಜರ್ಸ್ಗಳಿವೆ, ಅವುಗಳನ್ನು ನಾವು ಎಲ್ಲರೂ ಬಳಸಬೇಕು. ಉದಾಹರಣೆಗೆ ಇಯರ್ ಪ್ಲಗ್ಸ್ಗಳನ್ನು ಯೂಸ್ ಮಾಡಬೇಕು, ನಾಯ್ಸ್ ಕ್ಯಾನ್ಸಲಿಂಗ್ ಹೆಡ್ಫೋನ್ಸ್ಗಳನ್ನು ಬಳಸಬೇಕು, ಮನೆಗಳಲ್ಲಿ ಸೌಂಡ್ ಪ್ರೂಫಿಂಗ್ ಮಟೀರಿಯಲ್ಸ್ಗಳನ್ನು ಬಳಸಬೇಕು. ಸೊ ಇವೆಲ್ಲವುಗಳಿಂದ ನಾಯ್ಸ್ ಪೊಲ್ಯೂಷನ್ನ ಮಿಟಿಗೇಷನನ್ನು ಮಾಡಬಹುದು. ಸೊ ಸ್ನೇಹಿತರೆ, ಇದಾಗಿತ್ತು ನಾಯ್ಸ್ ಪೊಲ್ಯೂಷನ್ನ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಟಾಪಿಕ್ ಡಿಸ್ಕಸ್ ಮಾಡೋಣ. ಎಲ್ಲರಿಗೂ ನಮಸ್ಕಾರ.